ಮಗಳು ಜಾನಕಿ ಖ್ಯಾತಿಯ ಗಾನವಿ ಲಕ್ಷ್ಮಣ್ಗೆ ಅದೃಷ್ಟ ಕುಲಾಯಿಸಿದೆ. ಗಾನವಿ ಲಕ್ಷ್ಮಣ್ ಮೊದಲು ಜನಮರಣ ಗೆದ್ದಿದ್ದು ಟಿಎನ್ ಸೀತಾರಾಮ್ ಅವರ ಮಗಳು ಜಾನಕಿ ಸೀರಿಯಲ್ನ ಮೂಲಕ. ಸಿನಿಮಾದಲ್ಲಿ ಮೊದಲನೇ ಸಲ ಗುರುತಿಸಿಕೊಂಡಿದ್ದು ರಿಷಬ್ ಶೆಟ್ಟಿ ಅವರ ಹೀರೋ ಸಿನಿಮಾದ ಮುಖಾಂತರ. ಹೀರೋ ಸಿನಿಮಾದಲ್ಲಿ ಬಿಟ್ಟು ಬಿಡದೆ ಕಾಡುವಂತಹ ನೆನಪಿನ ಹುಡುಗಿ ಇವರೇ. ನಾವಾಗ್ಲೇ ಇವ್ರಿಗೆ ಅದೃಷ್ಟ ಕುಲಾಯಿಸ್ತು ಅಂತ ಹೇಳಿದೀವಲ್ವಾ, ಏನ ಅದೃಷ್ಟ ಅಂತ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ನಿಮ್ಗಿದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನ ಕ್ಲಿಕ್ ಮಾಡಿ. ಸೀರಿಯಲ್ನಿಂದ ಸಿನಿಮಾಗೆ ಬಂದು ನೆಲೆಯೂರಿ ನಿಂತ ಹೀರೋ ಹೀರೋಯಿನ್ಗಳ ಸಂಖ್ಯೆ ತುಂಬಾನೇ ಕಮ್ಮಿ. ಮಗಳು ಜಾನಕಿ ನಂತರ ಗಾನವಿ ಲಕ್ಷ್ಮಣ್ ಅವರು ರಿಷಬ್ ಶೆಟ್ಟಿ ಅವರು ಆಕ್ಟ್ ಮಾಡಿದಂತಹ ಹೀರೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಈ ಸಿನಿಮಾದಲ್ಲಿನ ಸಾಂಗ್ಸು ಮತ್ತು ಅವರ ಪರ್ಫಾರ್ಮೆನ್ಸು ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗಿತ್ತು. ಸ್ಯಾಂಡಲ್ವುಡ್ಗೆ ಒಬ್ಬ ಕೃಷ್ಣ ಸುಂದರಿ ಸಿಕ್ಕರು ಅಂತ ಖುಷಿಯಾಗಿದ್ರು. ಈಗ ಅವರಿಗೆ ಕುಲಾಯಿಸಿರುವಂತಹ ಅದೃಷ್ಟ ಏನು ಅಂತ ನೋಡೋಣ ಬನ್ನಿ. ಗಾನವಿ ಅವರು ಹ್ಯಾಟ್ರಿಕ್ ಹೀರೋ ಶಿವ ರಾಜ್ಕುಮಾರ್ ಆಕ್ಟ್ ಮಾಡ್ತಾ ಇರುವಂತಹ 125ನೇ ಸಿನಿಮಾ ವೇದ ಸಿನಿಮಾಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಎರಡನೇ ಸಿನಿಮಾದಲ್ಲೇ ಶಿವಣ್ಣ ಜೊತೆಗೆ ಚಾನ್ಸ್ ಸಿಕ್ಕಿರೋದು ಬರೀ ಇವರ ಅದೃಷ್ಟ ಮಾತ್ರ ಅಲ್ಲ, ನೋಡಲು ಮುದ್ದಾಗಿರುವಂತಹ ಗಾನ್ವಿ ಒಳ್ಳೆ ಪರ್ಫಾರ್ಮರ್ ಕೂಡ. ಇವರ ಪ್ರತಿಭೆ ಮತ್ತು ಸೌಂದರ್ಯ ಇವರಿಗೆ ಇಂತಹ ಒಳ್ಳೆ ಅವಕಾಶವನ್ನ ತಂದುಕೊಟ್ಟಿದೆ. ಶಿವಣ್ಣ ಆಕ್ಟ್ ಮಾಡ್ತಾ ಇರುವಂತಹ 125ನೇ ಸಿನಿಮಾ ವೇದ. ಈ ಸಿನಿಮಾವನ್ನ ಒನ್ಸ್ ಅಗೇನ್ ಶಿವಣ್ಣನಿಗೆ ಹಿಟ್ ಕೊಟ್ಟಿರುವಂತಹ ಎ ಹರ್ಷ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಜೋಡಿ ಕಾಂಬಿನೇಷನ್ ಅಲ್ಲಿ ಭಜರಂಗಿ 2 ಬಂದು ಹಿಟ್ ಆಗಿತ್ತು. ಈಗ ಮೂರನೇ ಬಾರಿ ಹರ್ಷ ಶಿವಣ್ಣ ಅವರಿಗೆ ಆಕ್ಷನ್ ಕಟ್ ಹೇಳೋದಕ್ಕೆ ರೆಡಿ ಆಗಿದ್ದಾರೆ. ಈ ಸಿನಿಮಾ ಒಂದು ಅತಿ ಮನುಷ್ಯ ಶಕ್ತಿಗಳ ಸಬ್ಜೆಕ್ಟ್ ಮೇಲೆ ಮಾಡಲಾಗ್ತಾ ಇದೆಯಂತೆ. ಇದು ಸುಮಾರು 60ರ ದಶಕದ ಕತೆ ಅಂತ ಪೋಸ್ಟರ್ ನಲ್ಲಿ ಬಿಟ್ಟುಕೊಟ್ಟಿದೆ ಸಿನಿಮಾ ತಂಡ. ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಶಿವಣ್ಣ ಅವರ ಧರ್ಮಪತ್ನಿ ಗೀತಾ ಶಿವರಾಜ್ಕುಮಾರ್ ಅವರು. ಇದು ಶಿವಣ್ಣ ಅವರ ಹೋಮ್ ಮೈನರ್ ಸಿನಿಮಾ. ಇಂಥ ಸಿನಿಮಾದಲ್ಲಿ ಗಾನವಿ ಲಕ್ಷ್ಮಣ್ ಅವರಿಗೆ ಶಿವಣ್ಣ ಜೊತೆ ಆಕ್ಟ್ ಮಾಡೋದಕ್ಕೆ ಸಿಕ್ಕಿರೋದು ಲಕ್ ಅಂತಾನೆ ಹೇಳ್ಬೋದು. ಈ ಸಿನಿಮಾದಿಂದ ಮುಂದೆ ಮತ್ತಷ್ಟು ಚಿತ್ರಗಳು ಗಾನವಿ ಅವರ ಪಾಲಾಗಬಹುದು. ವೇದ ಸಿನಿಮಾಗೆ ಎ ಹರ್ಷ ಅವರು ಭಜರಂಗಿ ಟೀಮ್ ನೇ ಆಲ್ಮೋಸ್ಟ್ ಮುಂದುವರಿಸ್ತಾ ಇದ್ದಾರೆ. ಮ್ಯೂಸಿಕ್ ಅರ್ಜುನ್ ಜನ್ಯ ಅವರದು, ಸಿನಿಮಾಟೋಗ್ರಫಿ ಬಂದು ಸ್ವಾಮಿ ಅವರದು, ದೀಪು ಎಸ್ ಕುಮಾರ್ ಎಡಿಟಿಂಗ್ ಮತ್ತು ರಘು ನಿಡುವಳ್ಳಿ ಅವರ ಡೈಲಾಗ್ಸ್ ಈ ಸಿನಿಮಾದಲ್ಲಿರುತ್ತೆ. ಒಟ್ಟಿನಲ್ಲಿ ವೇದ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಲಿದ್ದು, ಇದನ್ನ ಪ್ಯಾನ್ ಇಂಡಿಯಾ ಮಾಡ್ತಾರ ಅಥವಾ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡಕ್ಕೆ ಅಂತಾನೆ ಮಾಡ್ತಾರ ಅನ್ನೋದನ್ನ ಕಾದ್ ನೋಡಬೇಕು. ಗಾನವಿ ಲಕ್ಷ್ಮಣ್ ಸೀರಿಯಲ್ಲು ಸಿನಿಮಾ ಜೊತೆಗೆ ಒಂದು ಅವಾರ್ಡ್ ವಿನ್ನಿಂಗ್ ಶಾರ್ಟ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಅದ್ರ ಹೆಸರು ಗುಟ್ರುಗು. ಇದರಲ್ಲಿ ಗಾನವಿ ಮಾಡಿದಂತಹ ರೋಲು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆ ರೋಲ್ಗೆ ಅವರು ಕೊಟ್ಟಿದಂತಹ ಅಪ್ರೋಚು ತುಂಬಾ ನ್ಯಾಚುರಲ್ ಮತ್ತು ರಿಯಲಿಸ್ಟಿಕ್ ಆಗಿತ್ತು. ಗಾನವಿ ಅವರ ಪ್ಲಸ್ಗಳೇನು ಅಂದ್ರೆ ಅವರು ಕ್ಯೂಟ್ ಆಗೂ ಕಾಣಿಸ್ತಾರೆ ಮತ್ತೆ ಹಾಟ್ ಆಗೂ ಕಾಣಿಸ್ತಾರೆ. ಆದ್ರಿಂದ ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಅವರು ಟ್ರೈ ಮಾಡಬಹುದು. ವೇದ ಬರಲಿ, ಅದರಲ್ಲಿ ಗಾನವಿ ಅವರ ಪಾತ್ರ ಹೈಲೈಟ್ ಆದ್ರೆ ಅವರಿಗೆ KFI ನಲ್ಲಿ ಒಂದು ಪ್ಲೇಸ್ ಸಿಗೋದು ಗ್ಯಾರಂಟಿ. ಈ ತರ ಮತ್ತಷ್ಟು ಹೊಸ ಸಿನಿಮಾಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಮೇಲಿರುವಂತಹ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಇದಾಗಿತ್ತು ಇವತ್ತಿನ ಫಿಲ್ಮಿ ಜಂಕ್ಷನ್ ಸ್ಟುಡಿಯೋಸ್ ನ ವಿಶೇಷ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಗಾನವಿ ಲಕ್ಷ್ಮಣ್. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಜಂಕ್ಷನ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಈ ಚಾನಲ್ಲು ಮೂವಿ ಮಾರ್ಕೆಟಿಂಗಿಗೆ ಮತ್ತು ಪ್ರಮೋಷನಿಗೆ ಒಂದು ದೊಡ್ಡ ಸೇತುವೆ ಆಗಿದ್ದಾರೆ. ಈ ಚಾನಲ್ಲು 1 ಮಿಲಿಯನ್ಕ್ಕಿಂತ ಹೆಚ್ಚು ಹೆಚ್ಚು ಫಾಲೋವರ್ಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ನಾನು ಲೈಕ್ ಮಾಡ್ತೀನಿ, ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕೆಳಗಡೆ ಇರೋ ರೆಡ್ ಬೆಲ್ ಬಟನ್ನ ಒತ್ತೋದಂತೂ ಮರಿಲೇಬೇಡಿ.